ಮುಂದಿನ ಅವಧಿಗೆ ಯಡಿಯೂರಪ್ಪ ನೇತೃತ್ವದಲ್ಲಿ ಸರ್ಕಾರ ಬರಲಿದೆ, ಹೈಕಮಾಂಡ್ ಆದೇಶಕ್ಕಾಗಿ ನಾವು ಕಾಯುತ್ತಿದ್ದೇವೆ ಅಂತ ಶ್ರೀರಾಮುಲು ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮುಂದಿನ ಅವಧಿಗೆ ಯಡಿಯೂರಪ್ಪ ನೇತೃತ್ವದಲ್ಲಿ ಸರ್ಕಾರ ಬರಲಿದೆ, ಹೈಕಮಾಂಡ್ ಆದೇಶಕ್ಕಾಗಿ ನಾವು ಕಾಯ್ತಾ ಇದ್ದೀವಿ ಅಷ್ಟೇ ಅಂತ ಶಾಸಕ ಶ್ರೀರಾಮುಲು ಹೇಳ್ತಿದ್ದಾರೆ. ಮೊದಲು ಯಡಿಯೂರಪ್ಪ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ, ಡಿಸಿಎಂ ಸೇರಿದಂತೆ ಯಾವುದೇ ಸ್ಥಾನಮಾನದ ಬಗ್ಗೆ ಬೇಡಿಕೆ ಇಲ್ಲ ಅಂತಲೂ ಕೂಡ ಶ್ರೀರಾಮುಲು ಹೇಳಿಕೆ ನೀಡಿದ್ದಾರೆ. ರಾಜ್ಯದಲ್ಲಿ ಮಧ್ಯಂತರ ಚುನಾವಣೆಯ ಪ್ರಶ್ನೆಯೇ ಇಲ್ಲ, ರಾಜ್ಯದಲ್ಲಿ ಮಧ್ಯಂತರ ಚುನಾವಣೆಯ ಪ್ರಶ್ನೆಯೇ ಉದ್ಭವವಾಗೋದಿಲ್ಲ. ಬೆಂಗಳೂರಿನ ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಮಾತನಾಡಿದಂತಹ ಶ್ರೀರಾಮುಲು ಅವರು ನೀಡಿದಂತಹ ಸ್ಟೇಟ್ಮೆಂಟ್ ಇದಾಗಿದೆ. ಡಿಸಿಎಂ ಸೇರಿದಂತೆ ಯಾವುದೇ ಸ್ಥಾನಮಾನದ ಬಗ್ಗೆ ಬೇಡಿಕೆ ಇಲ್ಲ, ರಾಜ್ಯದಲ್ಲಿ ಮಧ್ಯಂತರ ಚುನಾವಣೆಯ ಪ್ರಶ್ನೆಯೇ ಬರೋದಿಲ್ಲ ಅಂತ ಶ್ರೀರಾಮುಲು ಹೇಳಿದ್ದಾರೆ. ನೋಡಿ, ಭಾರತೀಯ ಜನತಾ ಪಾರ್ಟಿ ಇದೆ ರಾಷ್ಟ್ರೀಯ ಪಕ್ಷ. ರಾಷ್ಟ್ರೀಯ ಪಕ್ಷದಲ್ಲಿ ನಾನು ಮುಂಚೆಯಿಂದ ಕೂಡ ಹೇಳ್ಕೊತ ಬಂದೀನಿ, ಆ ವರ್ಡ್ ಮೇಲೆ ಆ ಮಾತು ಮೇಲೆ ಕಮಿಟ್ ಆಗ್ತೀನಿ. ನಾನು ಏನೇ ಇದ್ದರೂ ಕೂಡ ಭಾರತೀಯ ಜನತಾ ಪಾರ್ಟಿ ಒಬ್ಬ ಸಾಮಾನ್ಯವಾದಂಥ ಕಾರ್ಯಕರ್ತ. ಯಾಕಂದರೆ ಇವತ್ತು ಈ ರಾಜ್ಯದಲ್ಲಿ 104 ಸ್ಥಾನಗಳು ಬಂದಿದೆ ಅಂದರೆ ಅದು ನಾನು ಕಾರಣ ಅಲ್ಲ, ಈ ನಾಡಿನಲ್ಲಿದ್ದಂಥ ಜನರು ಕಾರಣ. ಅವರು ಜನರ ಆಶೀರ್ವಾದದಿಂದಲೇ 104 ಸ್ಥಾನಗಳು ಅಧಿಕಾರಕ್ಕೆ ಬಂದಿದ್ವಿ. ನಾಳೆ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ನಮ್ಮ ಯಡಿಯೂರಪ್ಪನವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರಂದರೆ ಕೂಡ ಅದು ಕಾರಣ ಜನರೇ ಆಗಿರೋ ಕಾರಣ. ಹಂಗಾಗಿ ಒಟ್ಟಾರೆಯಾಗಿ ನಾನು ಯಾವತ್ತಿದ್ರು ಕೂಡ ಭಾರತೀಯ ಜನತಾ ಪಾರ್ಟಿ ಒಂದು ದೊಡ್ಡ ಶಕ್ತಿ, ಅದೊಂದು ಆಲದ ಮರದಂತೆ ಒಬ್ಬ ಕಾರ್ಯಕರ್ತನಾಗಿ ದುಡಿತೀನಿ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ನಮ್ಮ ಸನ್ಮಾನ್ಯ ಯಡಿಯೂರಪ್ಪನವರು ಏನು ತೀರ್ಮಾನವನ್ನು ತಗೊತಾರೋ ಆ ತೀರ್ಮಾನಕ್ಕೆ ನಾನು ಬದ್ಧವಾಗಿರ್ತೀನಿ. ಇಲ್ಲಿ ತನಕ ಆಗಿದೆ ನಮ್ಮದು ಪಾರ್ಟಿಯಲ್ಲಿ ಅವ್ರಿಗೆ ಆ ಸ್ಥಾನ ಕೊಡಬೇಕು, ಇವ್ರಿಗೆ ಈ ಸ್ಥಾನ ಕೊಡಬೇಕಂದೇಳಿ ಎಲ್ಲಿ ಕೂಡ ಆ ರೀತಿ ಚರ್ಚೆ ಆಗಲಿಲ್ಲ. ಎಂಥ ಪರಿಸ್ಥಿತಿಯಲ್ಲೂ ಮಧ್ಯಂತರ ಚುನಾವಣೆ ಬರಲ್ಲ. ನಮ್ಮ ಭಾರತೀಯ ಜನತಾ ಪಾರ್ಟಿಯ ಸನ್ಮಾನ್ಯ ಯಡಿಯೂರಪ್ಪನ ನೇತೃತ್ವದಲ್ಲಿ ಏನು ಕಳೆದ 3-3.5 ವರ್ಷ ಏನು ಉಳಿದಿದೆನೋ ಆ 3.5 ವರ್ಷ ಸನ್ಮಾನ್ಯ ಯಡಿಯೂರಪ್ಪನ ನೇತೃತ್ವದಲ್ಲಿ ಮುಂದುವರಿತೀವಿ.